ಇಂದು ಗಾಂಧಿ ಜಯಂತಿ. ಅಷ್ಟೇ ಅಲ್ಲ, ಈ ದೇಶ ಕಂಡ ಅಪ್ರತಿಮವಾದ ರಾಜಕಾರಣಿ ಹಾಗೂ ಸ್ವಚ್ಛ ಮನಸ್ಸಿನ ದಕ್ಷ ನಾಯಕ ಹಾಗೂ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಪ್ರಧಾನಮಂತ್ರಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ ಇವತ್ತು. ಇಂಥ ಸುಸಂದರ್ಭವಾದ ದಿನದಂದು ಒಂದಷ್ಟು ಜನ ವಿದ್ಯಾವಂತರು, ಬುದ್ಧಿವಂತರು, ಸುಸಂಸ್ಕೃತರು ಗ್ರಾಮೋದ್ಯೋಗ ಉಳಿಸಿ ಎಂಬ ಕೂಗಿನೊಂದಿಗೆ ಒಂದಷ್ಟು ಸಂಘ ಸಂಸ್ಥೆಗಳು ಒಟ್ಟಿಗೆ ಕೂಡಿ ಬೆಂಗಳೂರಿನ ಗಾಂಧಿ ಭವನದ ಮುಂದೆ ದೇಸಿ ಉತ್ಪನ್ನಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ. ಕೊರೋನಾದ ಒಡೆತದಿಂದಾಗಿ ಸಿಲುಕಿರುವ ಗ್ರಾಮೀಣ ಪ್ರದೇಶಗಳಲ್ಲಿರುವಂಥ ಪ್ರತಿಭೆಗಳಿಗೆ ಮತ್ತು ಗ್ರಾಮೀಣ ಉತ್ಪನ್ನದಾರರಿಗೆ ಆಗಿರುವ ನಷ್ಟವನ್ನು ತುಂಬಲು ಅವರ ಕೈ ಹಿಡಿದು ಮತ್ತೆ ಮುಖ್ಯವಾಹಿನಿಗೆ ತರಲು ಈ ಸಂಘ ಸಂಸ್ಥೆಗಳು ಒಂದೊಳ್ಳೆಯ ಅರ್ಥಪೂರ್ಣವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅವರು ಮಾಡಿದಂಥ ಈ ಉತ್ಪನ್ನಗಳನ್ನು ತಂದು ಬೆಂಗಳೂರಿನ ಗಾಂಧಿ ಭವನದ ಮುಂದೆ ಮಾರಾಟಕ್ಕಿಟ್ಟಿದ್ದಾರೆ. ಇದರಿಂದ ಬರುವ ಹಣದಿಂದ ಅವರ ಬದುಕಿಗೆ ಒಂದು ಒಳ್ಳೆಯ ದಾರಿಯಾಗುತ್ತದೆ ಎನ್ನುವ ನಂಬಿಕೆ ಇವರದ್ದು. ಈ ಒಂದು ಕಾರ್ಯಕ್ರಮದ ವರದಿ ನಿಮ್ಮ ಡೈಲಿ ನ್ಯೂಸ್ನಲ್ಲಿ ನಿಮಗಾಗಿ. ಸರ್, ನಾವು ಇದನ್ನು ಹಾಕಿರೋ ಉದ್ದೇಶ ಏನು ಅಂತಂದರೆ, ಹಳ್ಳಿಯಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ಸಹ ಕೋವಿಡ್ ಪ್ರಯುಕ್ತ ಎಲ್ಲರೂ ಮನೇಲಿದ್ದಾರೆ. ಸೊ ಅವ್ರು ಮಾಡಿದ್ದಂಥ ಪದಾರ್ಥಗಳಿಗೆ ನಾವು ಇಲ್ಲಿ ಮಾರುಕಟ್ಟೆ ಒದಗಿಸಿದ್ದೀವಿ. ಅದಕ್ಕೋಸ್ಕರ ಇದನ್ನು ಮಾರಾಟ ನಾವು ಎಲ್ಲನೂ 30%, 50%, 60% ಈ ರೀತಿ ಇರಲಿ, ರಿಯಾಯಿತಿ ಮಾರುಕಟ್ಟೆ ಇಟ್ಕೊಂಡು ಎಲ್ಲರನ್ನೂ ಸೇಲ್ ಮಾಡ್ತಾ ಇದ್ದೀವಿ. ಇದನ್ನು ಸೇಲ್ ಆದ್ರೆ ಮುಂದಕ್ಕೆ ಅವ್ರಿಗೆ ನಾವು ಕೆಲಸ ಕೊಡೋಕ್ಕಾಗತ್ತೆ. ಸೊ ಅದರಿಂದ ಇದನ್ನು ನಾವು ಎಲ್ಲ ಕಡೆಗೂ, ನಮ್ಮದು ಇವತ್ತು ಕೆಂಗೇರಿನಲ್ಲೂ ಇನಾಗ್ರೇಷನ್ ಆಗ್ತಾ ಇದೆ, ಮತ್ತೆ ಭಾನುವಾರ ನಮ್ಮದು ರಾಗಿ ಕಣದಲ್ಲೂ ಇದು ಇರುತ್ತೆ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ ಇದು? ಇದು ಕೆಂಗೇರಿನಲ್ಲಿ ರೆಗ್ಯುಲರ್ ಇರುತ್ತೆ ಸರ್. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಇಲ್ಲಿ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಗಾಂಧಿ ಜಯಂತಿ ಪ್ರಯುಕ್ತ ಇಲ್ಲಿ ಮಾಡಿದ್ದೀರಾ? ಹೌದು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಚೇತನಾ ಅಂತ. ನಾವು ಸರಕ ಭೀಮನ ಕೋಣೆ, ಶಿವಮೊಗ್ಗ ಜಿಲ್ಲೆ ಸಾಂದ್ರ ತಾಲೂಕಿಂದ ಬಂದಿದ್ದೀವಿ. ನಾವು 1 ಅಕ್ಟೋಬರ್ ರಿಂದ 4 ತಾರೀಕು ಕೈಮಗ್ಗ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲರಲ್ಲೂ ಮನವಿ ಏನಂದರೆ, ಎಲ್ಲರೂ ಕೈಮಗ್ಗದ ಉತ್ಪನ್ನಗಳನ್ನು ಖರೀದಿಸಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳನ್ನು ಬೆಳೆಸಿ ಅಂತ ಹೇಳ್ತಾ ಗ್ರಾಮೋದ್ಯೋಗ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ರೆಸ್ಪಾನ್ಸ್ ಪರವಾಗಿಲ್ಲ ಆಗ್ತಾ ಇದೆ. ಇವಾಗ ನಾವು ಪ್ರತಿಭಟನೆಗಳೆಲ್ಲ ಮಾಡಿ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ನಮಗೆ. ಇನ್ನು ಏನಂದರೆ, ಸ್ಕೂಲಲ್ಲೆಲ್ಲ ಯೂನಿಫಾರ್ಮ್ನ ಕೈಮಗ್ಗದೆ ಹೊಲಿಸ್ಬೇಕು ಅನ್ನೋದು ಒಂದು ಆಸೆ ಇದೆ ಸರ್ಕಾರದಿಂದ. ಇದಕ್ಕೆ ಅನುಮತಿಸಿದೆ. Thank you.
ವಿನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೆ. ನಮ್ಮದೊಂದು ಗ್ರಾಮೀಣ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಸಂಸ್ಥೆ. COVID-19 ಗ್ರಾಮದ ಉತ್ಪನ್ನಗಳಿಗೆ ಅಥವಾ ಕೈ ಉತ್ಪನ್ನಗಳಿಗೆ ಮುಖ್ಯವಾಗಿ ವಸ್ತು ಪ್ರದರ್ಶನಗಳಲ್ಲಿ ಏನು ಮಾರಾಟ ಮಾಡಿ ತಮ್ಮ ಜೀವನ ಸಾಗಿಸ್ತಾ ಇದ್ರು ಅಂತ ಎಲ್ಲ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ನಷ್ಟ ಆಗಿದೆ. ಅದನ್ನೆಲ್ಲ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಗ್ರಾಹಕನವರೆಗೆ ಅದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಮಾರಾಟ ಮಳಿಗೆಯನ್ನು ಗಾಂಧಿ ಭವನದ ಆವರಣದಲ್ಲಿ 1ನೇ ತಾರೀಕಿನಿಂದ 4ನೇ ತಾರೀಕು ತನಕ ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿಯೇ ವಸ್ತು ಪ್ರದರ್ಶನ ನಡೀತಾ ಇರೋದು. ಗ್ರಾಹಕರು ಅವರು ಜಾಗೃತರಾಗಿ ನಾವು ಸಣ್ಣ ಉದ್ಯಮಿಯವ್ರಿಗೆ ಕೂಡ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ಅವರ ಉತ್ಪನ್ನಗಳನ್ನು ತಗೊಂಡು ಸಾಧ್ಯ ಆದರೆ ಮಾತ್ರ ನಮ್ಮಂಥವ್ರು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರೂ ನೀವು ಮಾಲ್ಗಳಿಗೆ ಹೋಗಿ ಖರೀದಿ ಮಾಡಿ, ಹಾಗೆ ಅಲ್ಲಿ 2 ವಸ್ತು ಖರೀದಿ ಮಾಡಿದರೆ ನಮ್ಮಿಂದ 1 ವಸ್ತು ಖರೀದಿ ಮಾಡಿದರೂ ಕೂಡ ಗ್ರಾಮೀಣ ಭಾಗದ ಬಡವರು ಬದುಕೋತಾರೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸರ್, ನನ್ನ ಹೆಸರು ಜಾಯ್ ಬೆನೆ ಡಿಸೋಸ್ ಅಂತ. ಸೊ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ, ಫಾರ್ ಟೈಮ್ ಬೀಂಗ್ ಇವಾಗ ದೇಸಿಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ದೇಸಿನ ಯಾಕೆ ನಾವು ಎಕ್ಸಿಬಿಷನ್ ಶಾಲ್ ಅಂತ ಹಾಕಿದ್ದೀವಿ ಅಂತಂದ್ರೆ, ಕೈಮಗ್ಗ ಅಂದ್ರೆ ಚರಕ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಈ ಬಟ್ಟೆಗಳು, ಅಲ್ಲಿ ಈ ಕೋವಿಡ್ ಇಂದ ಎಲ್ಲ ಮುಚ್ಚೋಗಿದೆ. ಸೊ ಅದನ್ನ ರೀಓಪನ್ ಮಾಡಬೇಕು ಅಥವಾ ರೀಶೆಡ್ಯೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಎಕ್ಸಿಬಿಷನ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಆಗಬಹುದು ಇವತ್ತು, ಚೆನ್ನಾಗಿದೆಯಾ ರೆಸ್ಪಾನ್ಸ್? ಸರ್, ರೆಸ್ಪಾನ್ಸು ಚೆನ್ನಾಗಿದೆ ಸರ್. ನಿನ್ನೆನೂ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿತ್ತು. ಗಾಂಧಿ ಜಯಂತಿ ಆಗಿರೋದ್ರಿಂದ ತುಂಬ ಜನ ಹೊರಗಡೆ ಓಡಾಡ್ತಾ ಇದ್ದಾರೆ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ನೀವು ನೋಡಿದ್ದು ಗ್ರಾಮೀಣ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಗ್ರಾಮೋದ್ಯೋಗ ಉಳಿಸಿ ಎನ್ನುವ ಕೂಗಿನ ಈ ಒಂದು ಆಂದೋಲನವನ್ನು. ನಾವು ಹಳ್ಳಿಯ ರೈತರು ಉಳಿಬೇಕು, ಬದುಕಬೇಕು, ಹಾಗೂ ದೇಶಿ ಉತ್ಪನ್ನಗಳು ಉದ್ಧಾರವಾಗಬೇಕು, ಮುಂದೆ ಬರಬೇಕು ಅಂತ ಏನೆಲ್ಲ ಬೊಂಬಡ ಹೊಡಿತೀವಿ, ಬೊಬ್ಬೆ ಹೊಡಿತೀವಿ. ನಿಜಕ್ಕೂ ಆ ಒಂದು ಕಾಳಜಿ ನಮ್ಮಲ್ಲಿದ್ದರೆ ದಯಮಾಡಿ ಇಂಥ ಗ್ರಾಮೀಣ ಉತ್ಪನ್ನಗಳಿಗೆ, ಉತ್ಪನ್ನಗಳ ಮಳಿಗೆಗಳಿಗೆ ಭೇಟಿ ಕೊಡಿ, ಅವುಗಳನ್ನು ಪ್ರೋತ್ಸಾಹಿಸಿ. ನೀವು ಕೂಡ ಭೇಟಿ ಕೊಡಿ ಗಾಂಧಿ ಭವನದ ಮುಂದೆ. 4ನೇ ಅಕ್ಟೋಬರ್ವರೆಗೆ ಭಾನುವಾರದವರೆಗೆ ಈ ಮಳಿಗೆಗಳು ತೆರೆದಿರುತ್ತೆ. ಬನ್ನಿ, ಕೈಜೋಡಿಸಿ, ಗ್ರಾಮೋದ್ಯೋಗ ಉಳಿಸಿ. Thank you.